ಕೊಪ್ಪಳ ಜಿಲ್ಲೆಯಲ್ಲಿಯೂ ಕೂಡ ಗರ್ಭಿಣಿ ಮಹಿಳೆಯರಿಗಾಗಿ ಪೋಷಣ್ ಮಾಸಾಚರಣೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಇಲ್ಲಿಯೂ ಕೂಡ ವಿವಿಧ ಕಾರ್ಯಕ್ರಮಗಳನ್ನು ನೆರವೇರಿಸಲಾಗಿದೆ. ಬನ್ನಿ ಹಾಗಾದರೆ ಯಾವೆಲ್ಲ ಕಾರ್ಯಕ್ರಮಗಳ ಆಯೋಜನೆ ಆಗಿತ್ತು, ಇಲ್ಲಿ ಎಷ್ಟು ಜನ ಭಾಗಿಯಾಗಿದ್ರು ಅನ್ನೋದನ್ನು ನೋಡೋಣ. ಕೊಪ್ಪಳ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಪೋಷಣ್ ಮಾಸಾಚರಣೆ ಭಾಗವಾಗಿ ಜಿಲ್ಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಸೀಮಂತ ಮಕ್ಕಳಿಗೆ ಅನ್ನಪ್ರಾಶನ, ಗರ್ಭಿಣಿಯರು ಹಾಗೂ ಹಾಲುಣಿಸುವ ತಾಯಂದಿರಲ್ಲಿ ಪೌಷ್ಟಿಕಾಂಶ ಕುರಿತು ಜಾಗೃತಿ ಮೂಡಿಸಲಾಯಿತು. ಇದೇ ವೇಳೆ ಪೌಷ್ಟಿಕಾಂಶ ಅಡುಗೆ ತಯಾರಿಸುವ ಸ್ಪರ್ಧೆ ಕೂಡ ಆಯೋಜನೆ ಮಾಡಲಾಗಿತ್ತು. ವಿವಿಧ ಜನ ಇದರಲ್ಲಿ ಭಾಗಿಯಾಗಿದ್ರು. ಬಳಿಕ ನಗರಸಭೆಯ ಅಧ್ಯಕ್ಷ ಅಹಮದ್ ಪಟೇಲ್ ರವರು ಮಾತನಾಡುತ್ತಾ, ಆರೋಗ್ಯವಂತ ಗರ್ಭಿಣಿಯರು ಆರೋಗ್ಯವಂತ ಮಗುವಿಗೆ ಜನ್ಮ ನೀಡಲು ಸಾಧ್ಯ, ಈ ನಿಟ್ಟಿನಲ್ಲಿ ರಾಷ್ಟ್ರೀಯ ಪೋಷಣ್ ಅಭಿಯಾನ ನೆರವೇರಿಸಲಾಗಿದೆ ಎಂದರು. ಅಂಗನವಾಡಿ ಕಾರ್ಯಕರ್ತೆಯರು ಗರ್ಭಿಣಿ ಹಾಗೂ ಮಗುವಿಗೆ ನೀಡುವಂತಹ ಪೌಷ್ಟಿಕ ಆಹಾರ ಕುರಿತು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಎಂದು ತಿಳಿಸಿದರು. ಒಂದು ರೋಗ ಚುಚ್ಚುಮದ್ದಾಗಿರ್ಬೋದು, ಗರ್ಭಿಣಿ ಬಾಣಂತಿರಿ ಆಗಿರ್ಬೋದು, ಮಕ್ಕಳ ಪೌಷ್ಟಿಕ ಆಹಾರದ ಬಗ್ಗೆ ಆಗಿರಬೇಕು, ಆರೋಗ್ಯದ ಬಗ್ಗೆ ಕಾಳಜಿ ಅಂತ ವಹಿಸುವಂತ ಈ ಮಾಸಾಚರಣೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಮಾಡ್ತಾ ಇದೀವಿ ಸರ್. ಹಾಗಾಗಿ ಇಲ್ಲಿ ನಮ್ಗೆ ಚೊಚ್ಚಲ ಗರ್ಭಿಣಿಯವರಿಗೆ ಕೂಡ ಶ್ರೀಮಂತ ಕಾರ್ಯಕ್ರಮ ಕೂಡ ಇದೆ. ಆಗ ಮತ್ತು ಮಕ್ಕಳಿಗೆ 6 ತಿಂಗಳ ಮುಗಿದ ಮೇಲೆ 7 ತಿಂಗಳ ಅಂತ ಏನು ನಾವು ಇಲ್ಲಿ ಇದು ಮಾಡ್ತೀವಿ, ಅಲ್ಲಿ ಅನ್ನಪಾಶನ ಅಂತೇಳಿ ಆ ಮಗುಗೆ ಯಾವ ರೀತಿ ಅನ್ನಪಾಶನ ಅಂತಂದ್ರೆ ಗಂಜಿ ರೂಪದಲ್ಲಿ ಆ ಮಕ್ಕಳಿಗೆ ನಾವು ಸೇವನೆ ಮಾಡಿಸ್ತಾ ಇದೀವಿ, ಮಾಡಿಸ್ಬೇಕು ಅದು ಅವ್ರನ್ನ ಅವ್ರ ತಿಳುವಳಿಕೆಯನ್ನ ನಾವು ನೀಡ್ತಾ ಇದೀವಿ. ಆರೋಗ್ಯ ತಪಾಸಣೆ ಬಗ್ಗೆ, ಅಪೌಷ್ಟಿಕ ಮಕ್ಕಳ ಬಗ್ಗೆ ಎಲ್ಲ ಮಾಹಿತಿಯನ್ನ ತಾಯಂದ್ರಿಗೆ ಸಾರ್ವಜನಿಕರಿಗೆ ಕೂಡ ಕೊಡ್ತಾ ಇದ್ದೀವಿ. ಇಲ್ಲಿ ಪ್ರಾತ್ಯಕ್ಷತೆ ನಮ್ದು ಅಡಿಗೆ ಸ್ಪರ್ಧೆಯಲ್ಲಿ ಪೌಷ್ಟಿಕಾಂಶ ಯಾವ ರೀತಿಯಾಗಿ ತಾಯಂದರಿಗೆ, ಗರ್ಭಿಣಿ ತಾಯಂದರಿಗೆ, ಹಾಲುಣಿಸ ತಾಯಂದರಿಗೆ, ಕಡಿಮೆ ತೂಕದ ಮಕ್ಕಳನ್ನ ಅಭಿವೃದ್ಧಿ ಪಡಿಸೋದಕ್ಕಾಗಿ ಇಲ್ಲಿ ಆಹಾರವನ್ನ ತಯಾರಿಸಿದ್ದೀವಿ. ಮಗು ಮತ್ತು ತರಕಾರಿ, ಬಳಕೆ ಬರಿಸಿದ ಕಾಳುಗಳು, ಸಿಹಿ ಪದಾರ್ಥ ಇವುಗಳನ್ನೆಲ್ಲ ಅವರಿಗೆ ಯಾವ ರೀತಿಯಾಗಿ ಸೇವನೆ ಮಾಡಬೇಕು ನಾವು ಕಾರ್ಯಕ್ರಮದ ಉದ್ದೇಶ ಆಗಿದೆ. ಇನ್ ದಿನಾಂಕ 1/9/24 3/9/24 ಈ ಒಂದು ಮಾಸಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ಗರ್ಭಿಣಿ ಸ್ತ್ರೀಯರಿಗೆ ಹಾಗೂ ನವಜಾತ ಶಿಶುಗಳ ಆರೈಕೆ ಕಾಳಜಿ ಕುರಿತು ಈ ಒಂದು ಕಾರ್ಯಕ್ರಮವು ಜಾಗೃತಿ ಕಾರ್ಯಕ್ರಮ ಆಗಿದೆ. ಪೋಷಣ್ ಅದರ ಬಗ್ಗೆ ಮಾಹಿತಿಯನ್ನು ಸಾರ್ವಜನಿಕರಿಗೆ ನೀಡುವುದು ಹಾಗೂ ಪೌಷ್ಟಿಕ ಆಹಾರ ಹಾಗೂ ಎಲ್ಲ ಸಮತೋಲಿತ ಆಹಾರವನ್ನು ಸೇವನೆ ಮಾಡುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ.